ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಕೂಡ ಟೀಚರ್ಸ್ ಡೇಗಾಗಿ ಮಾಡಿದಂಥ ಎರಡನೆಯ ಒಂದು ಸ್ಪೆಷಲ್ ಕೇಕ್. ಆ್ಯಂಡ್ ಈ ಕೇಕ್ನ ಬಂದು ಆರ್ಡರ್ ಕೊಡೋದ್ರಲ್ಲೂ ಕೂಡ ಒಂದು ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿರೋಂಥ ಒಂದು ಸ್ಟೋರಿ ಇದೆ. ಅದೇನು ಅಂತ ನಾನು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಲ್ಲ, 1 kg ವೆನಿಲಾ ಕೇಕ್ನ ಮಾಡಿದ್ದೆ. ಸೊ ಇದು ಬಂದು 1/2 kg ವೆನಿಲಾ ಕೇಕ್ ಇದು. ಸೊ ಇದನ್ನು ಕೂಡ ಪ್ರಿಪೇರ್ ಮಾಡೋಣ. ಬಟ್ ಶೇಪ್ ಬಂದು ಹಾರ್ಟ್ ಶೇಪ್ ಆ್ಯಂಡ್ ತುಂಬಾ ಕ್ಯೂಟ್ ಆಗಿದೆ. ಕಲರ್ ಕಾಂಬಿನೇಷನ್ ಕೂಡ ಹೇಗೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಸೊ ಇವಾಗ ನಾನಿಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊತಿದ್ದೀನಿ. ಬ್ಯಾಟರ್ನ ಬಂದು ನಾನಿಲ್ಲಿ 180 to 200 ಗ್ರಾಮ್ನಷ್ಟು ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ, ಜೊತೆಗೆ 1-2 spoon ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಒಂದೊಳ್ಳೆ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಬ್ಯಾಟರ್ ರೆಡಿ ಮಾಡಬೇಕಾದ್ರೆ ಒಂದೇ ಸಲ ನೀರನ್ನ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿ. ಇದರಿಂದ ಏನಾಗುತ್ತೆ, ನಮ್ಮ ಒಂದು ಬ್ಯಾಟರ್ ಏನಿದೆ ಅದರ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ, ನಮಗೆ ಎಷ್ಟು ರಿಕ್ವೈರ್ ಆಗುತ್ತೆ ನೀರು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗಿ. ಆ್ಯಂಡ್ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಒಂದ್ಸಲ ಸ್ಪ್ಯಾಚುಲದಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ಇನ್ ಕೇಸ್ ಡ್ರೈಯಿಂಗ್ ಲೆನ್ಸ್ ಇದ್ರೆ ಬೇಕಾಗುತ್ತೆ ಅಂತ ಹೇಳಿ. ಆ್ಯಂಡ್ ಅದಾದಮೇಲೆ ಸಂಪೂರ್ಣ ಬ್ಯಾಟರ್ನ ನಾನು ಒಂದು ಅರೌಂಡ್ 1-6 inches ಸ್ವಲ್ಪ ಜಾಸ್ತಿ ಇದೆ ಅಂದ್ಕೊತೀನಿ. ಸೊ ಆ ಒಂದು ಕೇಕ್ ಟಿನ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಟ್ರಾನ್ಸ್ಫರ್ ಮಾಡಾದಮೇಲೆ ನೀಟಾಗಿ ಟ್ಯಾಪ್ ಮಾಡಿದ್ದೀನಿ ಸ್ಪ್ಯಾಚುಲದಿಂದ. ಇವನ್ ಮಾಡಿಕೊಂಡು ನೀಟಾಗಿ ಟ್ಯಾಪ್ ಮಾಡಿಕೊಂಡು ಫಸ್ಟೇ ಪ್ರೀಟಿರುವಂಥ ಒಂದು ಕುಕ್ಕರ್ಗೆ ನನ್ನ ಒಂದು ಕೇಕ್ ಟಿನನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮೊದಲೇ ಹೇಳಿದಾಗೆ 10 ನಿಮಿಷ ಮುಂಚೆಯೇ ಇದನ್ನು ಪ್ರೀಹೀಟ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾನು 30 to 35 minutesವರೆಗೆ ಇದನ್ನ ಬೇಕ್ನ ಮಾಡ್ಕೊಳ್ತೀನಿ. ಸೊ ಬೇಕಾಗಿದೆ ನೀವು ನೋಡ್ತಾರೋ ಹಾಗೆ. ಆ್ಯಂಡ್ ಆರಾಮಾಗಿ ರಿಮೂವ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಪ್ರೀಮಿಕ್ಸ್ ಕ್ವಾಂಟ್ ಏನಿದೆ ಅದು ಕ್ವಾಲಿಟಿ ಚೆನ್ನಾಗಿರಬೇಕು, ಹಂಗಿದ್ದಾಗ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಇಲ್ಲೂ ಕೂಡ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಏನು ಅಂತಂದರೆ ತುಂಬ ಚೆನ್ನಾಗಿರೋ ಪ್ರೀಮಿಕ್ಸ್ಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಮೇಲ್ಗಡೆ ಲೇಯರ್ ಏನಿದೆ ಅದೊಂದು ಸ್ವಲ್ಪ ಲೈಟಾಗಿ ಅಂಟುತ್ತೆ ಅಷ್ಟು ಬಿಟ್ಟರೆ ಒಳಗಡೆ ಎಲ್ಲ ನಾರ್ಮಲ್ ಇರುತ್ತೆ, ಟೇಸ್ಟ್ ವೈಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಏನು ವ್ಯತ್ಯಾಸ ಇರೋಲ್ಲ. ಬಟ್ ಏನು ಅಂದರೆ ನಮಗೆ ಮಾಡೋರಿಗೆ ಸ್ವಲ್ಪ ಕಿರಿಕಿರಿ ಅನ್ಸ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ಲೇಯರಿಂಗ್ನ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಸೊ ಲೇಯರಿಂಗ್ನ ಮಾಡಬೇಕಾದ್ರೆ ನೋಡ್ತಾ ಇದ್ರಲ್ಲ, ರೌಂಡ್ ರೌಂಡ್ ಮಾಡ್ತಾ ನೀವು ಮಾಡ್ಕೊಳ್ಳಿ, ಇಲ್ಲಾಂದರೆ ಈಸಿ ವೇ ಅಂತ ಅಂದರೆ ಥ್ರೆಡ್ ಮೂಲಕ ಕೂಡ ಮಾಡ್ಕೊಬೋದು, ಆಯಿತಾ? ಅದು ಹೇಗೆ ಅಂತ ಹೇಳಿದ್ದೀನಿ, ಹೊಸ್ಪ್ರೇನರ್ ಜಾಯ್ನ್ ಆದರೆ ಅವ್ರಿಗೂ ಕೂಡ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಸೊ ಇವಾಗ ಕೇಕ್ ಬೋರ್ಡ್ಗೆ ಸ್ವಲ್ಪ ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಫಸ್ಟ್ ಲೇಯರ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಲೇಯರ್ನ ಇಟ್ಕೊಂಡು ಅದಕ್ಕೆ ನೀಟಾಗಿ ಶುಗರ್ ಸಿರಪ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಶುಗರ್ ಸಿರಪ್ ಅಂದರೆ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಯಾವಾಗ ಕೇಕ್ ಆರ್ಡರ್ ಬರುತ್ತೋ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ಮುಂಚೆನೆ ನಾನು ರೆಡಿ ಮಾಡಿ ಇಟ್ಕೊತೀನಿ. ಸೊ ಅದು ತಣ್ಣಗಾದಮೇಲೆ ಯೂಸ್ ಮಾಡಬೇಕು, ಬಿಸಿ ಇದಾಗ ಮಾಡೋದಕ್ಕೆ ಹೋಗಬಾರ್ದು. ಬಿಕಾಸ್ ಕ್ರೀಮ್ಗೆ ಅಂದರೆ ಬಿಸಿಗೂ ಕ್ರೀಮ್ಗೂ ತುಂಬ ತುಂಬ ಡೇಂಜರಸ್, ಬೇಗ ಮೆಲ್ಟ್ ಆಗೋಗುತ್ತೆ. ಸೊ ಯಾವುದೇ ವಸ್ತುನೇ ಆಗಲಿ ಬಿಸಿ ಇರೋದನ್ನು ಬಳಸಬೇಡಿ. ಆ್ಯಂಡ್ ನಿಮಗೆ ಮಧ್ಯದಲ್ಲಿ ಸ್ವಲ್ಪ ಕೋಳಿ ಕೂಗ್ತಿರೋ ಸೌಂಡ್ ಎಲ್ಲ ಕೇಳ್ತಾ ಇರ್ಬೋದು, ಬಿಕಾಸ್ ನಾನು ಮಾರ್ನಿಂಗ್ 1:30 ನಾನು ಇದು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಫ್ರೀ ಸಿಗೋಲ್ಲ ಅಂತ ಹೇಳಿ. ಆ್ಯಂಡ್ ಗೈಸ್, ನಾನು ನಿಮ್ಗೆ ಹೇಳಿದಾಗೆ ಈ ಕೇಕ್ಗೂ ಎರಡು ದಿನದಲ್ಲಿ ಅಪ್ಲೋಡ್ ಮಾಡಿದ್ದಂಥ ವೀಡಿಯೋ ಇದೆ ಟೀಚರ್ಸ್ ಡೇಗೆ, ಅದಕ್ಕೂ ಇದಕ್ಕೂ ಸ್ವಲ್ಪ ಲಿಂಕ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಇದು ಬಂದು ಫಸ್ಟ್ ಮಾಡಿಸಿದ್ದು ಹುಡುಗಿರ ಟೀಮ್. ಸೊ ಹುಡುಗಿರ ಟೀಮ್ ಏನಿದ್ದಾರೆ ಎಲ್ಲ ಮಾತಾಡಿಕೊಂಡು ಹುಡುಗರ ಹತ್ರನೂ ಕೂಡ ಅಮೌಂಟ್ ಕಲೆಕ್ಟ್ ಮಾಡಿ ಎಲ್ಲ ಮಾಡಿದ್ರಂತೆ. ಬಟ್ ಅವ್ರಿಗೆ 1 kg, ಮಕ್ಕಳಿಗೆಲ್ಲ ಅದು ಸಾಕಾಗಲ್ಲ. ಸೊ 1 kg ಅವ್ರಿಗೆ ಫುಲ್ ಸಾಲ್ಟೇಜ್ ಆಗಿದೆ, ಅಂದರೆ ಗಂಡು ಮಕ್ಳಿಗೆ ಸಿಕ್ಕಿಲ್ಲ. ಸೊ ಅದರಿಂದ ಅವರು ಮಾತಾಡಿಕೊಂಡು ಮಾರನೇ ಬೆಳಗ್ಗೆಗೆ ನಾವು ಈ ರೀತಿ ಮಾಡಿಸ್ತಾ ಇದ್ದೀವಿ ಅಕ್ಕ, ನಮಗೂ ಮಾಡಿಕೊಡಿ, ನಮಗೆ 1/2 kg ಸಾಕು ಅಂತ ಹೇಳಿ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ಬಂದು ಅರೌಂಡ್ 1/2 amount ಕೊಟ್ಟಿದ್ರು ಅಷ್ಟೇ, ಪೂರ ಅಮೌಂಟ್ ಕೊಟ್ಟಿರಲಿಲ್ಲ. ಸೊ 1/2 amount ಮ್ಯಾನೇಜ್ ಮಾಡಿಕೊಂಡು 1/2 kg ಕೇಕ್ನ ಮಾಡಿಕೊಟ್ಟೆ. ನನಗೆ ಆವಾಗ ಫಸ್ಟ್ ಕೇಕ್ನಲ್ಲಿ ಸ್ವಲ್ಪ ಅವ್ರಿಗೆ ಶಾರ್ಟೇಜ್ ಆಯಿತು ಅಂತ ಗೊತ್ತಾಯಿತು. ಸೊ ಈ ಕೇಕ್ನ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿನೇ ಇಟ್ಟೆ, ಸೊ ದಟ್ ಅವ್ರಿಗೆ ಮಾಡಿಸಿದ ತಕ್ಕಾಗಿ ಎಲ್ರಿಗೂ ಒಂದೊಂದು ಪೀಸ್ ಆದರೂ ಸಿಗಲೇಬೇಕು. ಇಲ್ಲಾಂದರೆ ಅಯ್ಯೋ ನನಗೆ ಸಿಗಲಿಲ್ಲ, ನಾವು ದುಡ್ಡು ಹಾಕಿದ್ವಿ ನಮಗೂ ಸಿಗಲಿಲ್ಲ, ಹಂಗೆ ಏನೋ ಒಂದು ಅವರಲ್ಲೂ ಬೇಜಾರು ಸ್ಟಾರ್ಟ್ ಆಗೋಗುತ್ತೆ ಅಂತ ಹೇಳಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕಿದ್ದೀನಿ. ಆ್ಯಂಡ್ ಈ ಕೇಕ್ನ ಮಾಡಿಸ್ಬೇಕಾದ್ರೆ ಹುಡುಗರುಗಳು ಇದುವರೆಗೂ ಪೂರ ಅಮೌಂಟ್ ಕೊಟ್ಟಿಲ್ಲ. ಆ್ಯಂಡ್ ಮೊನ್ನೆ ಏನು ವೀಡಿಯೋ ಹಾಕಿದೆ ಅದು ಕೂಡ ಪೂರ ಅಮೌಂಟ್ ಕೊಟ್ಟಿಲ್ಲ,
ಒಂದು ಫನ್ನಿ ಪಾರ್ಟ್ ಏನಂತ ಅಂದರೆ 10 ರೂಪಾಯಿ ಕಲೆಕ್ಟ್ ಆದ್ರೂ ಬೇಗ ಬಂದು ಅಕೌಂಟ್ ಕಲೆಕ್ಟ್ ಆಗಿದೆ ತವಳೆ ಅಂತ ಕೊಟ್ಬಿಡ್ತಾರೆ. ಸೊ ಅದೊಂದು ಖುಷಿ ಆಗುತ್ತೆ, ಒಂದು ದೊಡ್ಡ ವ್ಯವಹಾರ ಗೊತ್ತಾ ಮಕ್ಕಳ ಕೈಯಲ್ಲಿ ನಾವು ಮಾಡೋದು. ಸೊ ನನಗೆ ಒಂದು ಖುಷಿಯೇ ಕೊಡ್ತು. ಸೊ ನಾನು ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗಲಿಲ್ಲ, ಅಮೌಂಟ್ ಕೊಡಲಿಲ್ಲ, ಹಂಗೆ ಹಿಂಗೆ ಅಂತ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಮಕ್ಕಳದೊಂದು ಖುಷಿ ಇರುತ್ತಲ್ಲ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋದು, ನಮಗೆ ಏನೋ ಒಂದು ಮಾಡಿಸಿದ್ವಿ ನಾವು, ಸರ್ಪ್ರೈಸ್ ಮಾಡಿಸಿದ್ವಿ ನಮ್ಮ ಸರ್ಗಳಿಗೆ ಅನ್ನೋ ಒಂದು ಖುಷಿ ಇರುತ್ತಲ್ಲ, ಅದು ನೋಡೋದಕ್ಕೊಂಥರ ಖುಷಿ ಅಲ್ವಾ. ಸೊ ಅದರಿಂದ ನಾನು ಜಾಸ್ತಿ ಏನು ಫೋರ್ಸ್ ಮಾಡೋದಕ್ಕೆ ಹೋಗಿಲ್ಲ. ಆ್ಯಂಡ್ ಇವಾಗ ನೀವು ನೋಡ್ತಾರ ಹಾಗೆ ಮಾತಾಡ್ತಾ ಕ್ರಮ್ ಕೋಟ್ ಕಂಪ್ಲೀಟ್ಲಿ ಮುಗ್ದಿದೆ. ಸೊ ಅದನ್ನು ಅಟ್ಲೀಸ್ಟ್ ಒಂದು 10 to 15 minutesವರೆಗೆ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ. ಇದರಿಂದ ಕ್ರೀಮ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಸೆಟ್ ಆದಮೇಲೆ ನಾನು ಈ ರೀತಿ ಸೆರಟಿನ್ ನೈಫ್ನ ಬಳಸಿ, ಸೆರಟಿನ್ ನೈಫೇ ಅಂತಲ್ಲ, ಮನೇಲಿರೋ ಯಾವುದೇ ರೀತಿ ಚಾಕುನ ಕೂಡ ಬಳಸ್ಕೊಳ್ಳಿ. ಸೊ ಆ ಚಾಕು ಸಹಾಯದಿಂದ ಪ್ಲಸ್ ಮಾರ್ಕ್ನ ಮಾಡಿ ಸೈಡ್ಸ್ನ ಈ ರೀತಿ ಒಂದು ಎಡ್ಜಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ನನಗೆ ಒಂದು ಹಾರ್ಟ್ ಶೇಪ್ ಕೊಡೋದಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ. ಬಿಕಾಸ್ ಹಾರ್ಟ್ ಶೇಪ್ ಕೇಕ್ ನೀವು ಹೇಳ್ಬೋದು ಒಂದು ಮೋಲ್ಡ್ ತೆಗ್ದು ಇಟ್ಕೊಳ್ಳಿ ಅಂತ ಹೇಳಿ, ಬಟ್ ನಮಗೆ ಹಾರ್ಟ್ ಶೇಪ್ ಕೇಕ್ ಯಾವಾಗಲೂ ಸಿಗುತ್ತೆ ಅಂತ ಇಲ್ಲ, ಎಲ್ಲೋ ಒಂದೊಂದ್ಸಲ ಅಪರೂಪಕ್ಕೆ ಬರುತ್ತೆ ಹಾರ್ಟ್ ಶೇಪ್ ಕೇಕು, ಇಲ್ಲಾಂದರೆ ಬೇಗ ಈಸಿಯಾಗಿ ಮಾಡಿಸ್ಕೊಂಡು ಹೋಗೋದೇ ರೌಂಡಲ್ಲೇ ಆಲ್ಮೋಸ್ಟ್ ಎಲ್ಲರೂ ಮಾಡಿಸ್ಕೊಂಡು ಹೋಗೋದು. ಎಲ್ಲೋ ಒಬ್ಬೊಬ್ಬರು ಅಪರೂಪಕ್ಕೆ ಹೇಳ್ತಾರೆ ಈ ರೀತಿ ನಂಗೊಂದು ಹಾರ್ಟ್ ಶೇಪ್ ಕೇಕ್ ಬೇಕು ಅಂಥೇಳಿ. ಸೊ ಅದೇನಾಗುತ್ತೆ ಕೆಲವೊಂದ್ಸಲ ಹಾಫ್ ಕೆ ಜಿನೂ ಇರುತ್ತೆ, ಕೆಲವೊಂದ್ಸಲ ಕಾಲು ಕೆ ಜಿನೂ ಮಾಡಿಸ್ಕೊಂಡಿರಿದ್ದಾರೆ, ಒಂದೊಂದು ಸಲ 1 kg 2 kg ಗಂಟನೂ ಹಾರ್ಟ್ ಶೇಪ್ ಅಪರೂಪಕ್ಕೆ ಬರೋಂಥದ್ದಿರುತ್ತೆ. ಸೊ ಎಲ್ಲ ಸೈಜದು ಹಾರ್ಟ್ ಶೇಪ್ ಕೇಕ್ನ ನಾವು ತಂದು ಇಟ್ಕೊಳ್ಳೋದಕ್ಕಾಗಲ್ಲ ಆಯಿತಾ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಟ್ರಿಕ್ನ ಫಾಲೋ ಮಾಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಬೇಕ್ರಿಗಳಲ್ಲೂ ಕೂಡ ಈ ರೀತಿ ಫಾಲೋ ಮಾಡ್ತಾರೆ. ಕೆಲವೊಬ್ಬರದು ಹಾರ್ಟ್ ಶೇಪ್ದು ಕಟರ್ಸ್ಗಳಿರುತ್ತೆ, ಸೊ ಅದರಿಂದ ಮಾಡ್ಕೊತಾರೆ. ಇನ್ನು ಕೆಲವೊಬ್ಬರು ಸಣ್ಣ ಪುಟ್ಟ ಬೇಕ್ರಿಗಳಲ್ಲಿ ಈ ರೀತಿ ಅವರು ಕೂಡ ಈ ರೀತಿಯೇ ಪ್ಲ್ಯಾನ್ ಮಾಡ್ಕೊತಾರೆ. ಸೊ ಇದು ನನಗೆ ಒಂದು ಈಸಿ ವೇ ಆಯಿತಾ, ತುಂಬ ನೀಟಾಗಿ ಮಾಡ್ಬೋದು, ಹಾಗೆ ಮೋಲ್ಡ್ಗಿಂತನೂ ತುಂಬ ಪ್ರಾಪರಾಗಿ ಒಂದು ಶೇಪ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದೇ ರೀತಿ ಮಾಡೋದಕ್ಕೆ ಅವಾಗ್ಲಿಂದನೂ ಪ್ರಿಫೇರ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ನೋಡ್ತಾ ಇದ್ರಿ ಆಲ್ಮೋಸ್ಟ್ ನಮಗೆ ಹಾರ್ಟ್ ಶೇಪ್ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ, ಇದು ಮಾಡೋ ಅವಶ್ಯಕತೆಯೇ ಇಲ್ಲ ಅಂತ ಅನ್ನಿಸ್ಬೋದು. ಬಟ್ ಕ್ರೀಮ್ನ ಆ್ಯಡ್ ಮಾಡ್ತಾ ಮಾಡ್ತಾ ನಮ್ಮ ಒಂದು ಹಾರ್ಟ್ ಶೇಪ್ ಏನಿದೆ ಅದು ಟ್ರಯಾಂಗಲ್ ಶೇಪ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ, ಸೊ ದಟ್ ನನಗೆ ಒಂದು ಪ್ರಾಪರ್ ಹಾರ್ಟ್ ಶೇಪ್ ಬೇಕೇ ಬೇಕು, ಇಲ್ಲಾಂದರೆ ಅಷ್ಟು ಲುಕ್ ಬರೋಲ್ಲ. ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಮಾಡಿದ್ರೇ ಕ್ಯೂಟಾಗಿ ಕಾಣುತ್ತೆ, ಅಂದರೆ ಎಲ್ಲರದ್ರಲ್ಲೂ ಪರ್ಫೆಕ್ಟ್ ಇರೋಲ್ಲ, ನಮ್ಮಲ್ಲೂ ಕೆಲವೊಂದು ಫಾಲ್ಟ್ ಆಗುತ್ತೆ. ಬಟ್ ಆದಷ್ಟು ಪರ್ಫೆಕ್ಟಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ತುಂಬ ಒಳ್ಳೇದಲ್ವಾ ಅನ್ನೋದಕ್ಕೋಸ್ಕರ. ಎಲ್ಲದರಲ್ಲೂ ಪರ್ಫೆಕ್ಟ್ ಮಾಡ್ಕೋತೀವಿ ಅನ್ನೋದಕ್ಕಿಂತನೂ ನಮಗೆ ಆದಷ್ಟು ನಾವು ಪ್ರಯತ್ನ ಪಟ್ಟಷ್ಟು ಆಲ್ಮೋಸ್ಟ್ ಬೆಸ್ಟಾಗೇ ನಾವು ಕೊಡ್ತೀವಿ ಆಯಿತಾ. ಸೊ ಇವಾಗ ನಾನು ನೀಟಾಗಿ ಕ್ರೀಮ್ನ ಕೋಟಿಂಗ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾವೆಲ್ಲಿ ಕಟ್ ಮಾಡಿದ್ದೀವಲ್ಲ ಆ ಪ್ಲೇಸಲ್ಲಿ ಕೂಡ ಕ್ರಮ್ ಕೋಟ್ ಆಗಬೇಕಲ್ವ ಲೈಟಾಗಿ, ಸೊ ಅದಕ್ಕೋಸ್ಕರ. ಆ್ಯಂಡ್ ಇದನ್ನು ನೀಟಾಗಿ ರೀತಿ ಕವರ್ ಮಾಡ್ಕೊಂಡು ಆದಮೇಲೆ ನಾನು ಏನು ಟಾಪ್ ಪೋರ್ಷನ್ ಏನಿದೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಆ್ಯಂಡ್ ಇಲ್ಲೆಲ್ಲ ಕ್ಲೀನ್ ಮಾಡಾದಮೇಲೆ ಎಕ್ಸ್ಟ್ರಾ ಕ್ರೀಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಫೈನಲ್ ಫಿನಿಷಿಂಗ್ನ ಮಾಡ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಕ್ರೀಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಈಸಿಯಾಗಿ ಫಿನಿಷಿಂಗ್ ಕೊಡಬೇಕು ಅಂತ ಅನಿಸಿದ್ರೆ ಪೈಪಿಂಗ್ ಬ್ಯಾಗ್ನ ಬಳಸಿ, ಪೈಪಿಂಗ್ ಬ್ಯಾಗ್ ಬೆಳೆಸೋದ್ರಿಂದ ತುಂಬ ಈಸಿಯಾಗಿ ಫಿನಿಷಿಂಗ್ನ ಕೊಟ್ಕೊಂಡು ಹೋಗ್ಬೋದು. ಬಟ್ ನಾನು ಪೈಪಿಂಗ್ ಬ್ಯಾಗ್ಗೆಲ್ಲ ಹಾಕಿ ಎಲ್ಲ ಮಾಡೋದಕ್ಕೆ ಅಷ್ಟು ಟೈಮ್ ಇರಲಿಲ್ಲ, ಸೊ ಡೈರೆಕ್ಟಾಗಿಯೇ ಕ್ರೀಮ್ನ ಆ್ಯಡ್ ಮಾಡಿದೆ. ಸೊ ನಾನು ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತು, ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಕ್ರೀಮ್ನ ಆ್ಯಡ್ ಮಾಡಿದೆ. ಆ್ಯಂಡ್ ಈ ಸ್ಟೇಜ್ಗಳಲ್ಲಿ ನಿಮಗೆ ಒಂದು ಕ್ರೀಮ್ನ ಕ್ವಾಂಟಿಟಿ ಜಾಸ್ತಿನೇ ಬಳಸಬೇಕಾಗತ್ತೆ. ಬಿಕಾಸ್ ಶೇಪ್ ಏನಿದೆ ಆ ಶೇಪ್ಸ್ನ ಕವರ್ ಮಾಡಬೇಕು ಅಂದರೆ ನಮಗೆ ಕ್ರೀಮ್ ಕ್ವಾಂಟಿಟಿ ಹೆಚ್ಚಾಗೇ ಬೇಕು. ಬಟ್ ಅದಾದಮೇಲೆ ಲಾಸ್ಟಲ್ಲಿ ಫಿನಿಷಿಂಗ್ ಕೊಟ್ಕೊಬೇಕಾದ್ರೆ ನೀವು ಬೇಕಾದರೆ ರಿಮೂವ್ ಮಾಡ್ಕೊಬೋದು. ಬಟ್ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡೋದಕ್ಕೆ ನಿಮಗೆ ಕ್ರೀಮ್ ಎಕ್ಸ್ಟ್ರಾ ಇರಲೇಬೇಕಾಗತ್ತೆ, ಇಲ್ಲಾಂದ್ರೆ ಅಷ್ಟು ಲುಕ್ ಬರೋಲ್ಲ ಆ್ಯಂಡ್ ಅಷ್ಟು ಶೇಪ್ ಕೂಡ ಬರೋಲ್ಲ ಆಯಿತಾ. ಸೊ ನೀವು ನೋಡ್ತಾ ಇರ್ಬೋದು ನಾನು ಅಷ್ಟೊಂದು ಕ್ರೀಮ್ ಆ್ಯಡ್ ಮಾಡ್ತಾ ಇದ್ರು ಅಲ್ಲಿ ಇಲ್ಲಿ ಸ್ಪಾಂಜ್ ಕಾಣ್ತಾ ಇದೆ. ಬಟ್ ಅದನ್ನು ನಾನು ಈ ರೀತಿ ಕವರ್ ಮಾಡ್ಕೊತಾ ಇದ್ದೀನಿ, ಎಕ್ಸ್ಟ್ರಾ ಕ್ರೀಮ್ ಆ್ಯಡ್ ಮಾಡೋ ಮೂಲಕ ನಾನು ಈ ರೀತಿ ಕವರ್ ಮಾಡ್ಕೊತಾ ಇದ್ದೀನಿ. ಫೈನಲಾಗಿ ಆಲ್ಮೋಸ್ಟ್ ನಾನೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಟ್ ಫಿನಿಷಿಂಗ್ ಅಷ್ಟು ಬಂದಿಲ್ಲ, ಬಿಕಾಸ್ ಫಿನಿಷಿಂಗ್ ಮಾಡೋದಕ್ಕೆ ಇನ್ನು ಪ್ಯಾಟ್ರನ್ ಅರೇಂಜ್ ಮಾಡೋದಿದೆ. ಸೊ ಅದರಿಂದಾಗಿ ಫಸ್ಟ್ ಆಫ್ ಆಲ್ ನಾನಿಲ್ಲಿ ನೀವು ನೋಡ್ತಾರ ಹಾಗೆ ರೆಡ್ ಲಿಕ್ವಿಡ್ ಕಲರ್ನ ಜಸ್ಟ್ ಇಲ್ಲಿ ಒಂದೇ ಒಂದು ಡ್ರಾಪ್ ತೊಗೊಂಡು ಎಲ್ಲ ಕಡೆ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ನಾನಿಲ್ಲಿ ಕಲರ್ ಏನಿದೆ ಅದೊಂದು ಬ್ರೈಟ್ನೆಸ್ ಕೊಡೋಣ ಅಂಥೇಳಿ, ಅಂದರೆ ಒಂದು ಎಫೆಕ್ಟ್ ರೀತಿ ಕೊಡೋಣ ಅಂಥೇಳಿ ಈ ರೀತಿ ಮಾಡಿದ್ದೀನಿ.
ನಾನು ತುಂಬ ಕೇಕ್ಗಳಿಗೆ ಈ ರೀತಿ ಅಂದರೆ ಕಲರ್ ಕಾಂಬಿನೇಷನ್ ಮಾಡೋದಕ್ಕೆ ಈ ರೀತಿ ಮಾಡ್ತೀನಿ. ಸೊ ನೀವು ಹಳಬ್ರಾಗಿದ್ದರೆ ನನ್ನ ಚಾನಲ್ಗೆ, ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ನಾನು ಯಾವ ರೀತಿ ಡಿಸೈನ್ಸ್ಗಳು ಮಾಡ್ತೀನಿ ಅಂಥೇಳಿ. ಬಟ್ ಇವಾಗ ಸದ್ಯಕ್ಕೆ ನಾನು ಬೇಗ ಬೇಗ ಮುಗಿಸ್ಬೇಕು, ಫಿನಿಷಿಂಗು ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು, ಆ ರೀತಿ ಒಂದು ಪ್ಯಾಟ್ರನ್ನ ಇಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಟ್ರೈನ್ನು ಆಲ್ಮೋಸ್ಟ್ ತುಂಬ ಸಲ ಮಾಡಿದ್ದೀನಿ, ಬಟ್ ಇದು ಕೂಡ ಒಂದು ಆ ಒಂದು ಇದಕ್ಕೆ ಜಾಯ್ನ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇದ್ರಲ್ಲ, ಮೇಲ್ಗಡೆ ಟಾಪ್ನ ಜಸ್ಟ್ ಮೆಸ್ಸಿ ರೀತಿ ಒಂದು ಪ್ಯಾಟ್ರನ್ ಮಾಡ್ಕೊಂಡೆ. ಸೊ ಅದಾದಮೇಲೆ ನಾನಿಲ್ಲಿ ಸಿಗ್ಜ್ಯಾಕ್ ಕೋಮ್ನ ಬಳಸಿ ಈ ರೀತಿ ನೀಟಾಗಿ ಒಂದೊಳ್ಳೆ ಪ್ಯಾಟ್ರನ್ನ ಕೊಟ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಒಂದ್ಸಲ ನಾವು ಬಳಸಿದ್ಮೇಲೆ ಪ್ಯಾಲೆಟ್ ಆಗಿರ್ಬೋದು, ಈ ರೀತಿ ಕೋಮ್ಗಳಾಗಿರ್ಬೋದು ಬಳಸಾದಮೇಲೆ ಟಾಪ್ ಪೋರ್ಷನಲ್ಲಿ ಸ್ವಲ್ಪ ಅಂದರೆ ಎದ್ದುದಂಗೆ ಆಗುತ್ತೆ ಕ್ರೀಮ್. ಸೊ ಆವಾಗ ನಮಗೆ ಫಿನಿಷಿಂಗ್ ಕೊಟ್ಕೋಬೇಕಾಗತ್ತೆ. ಸೊ ಅದೇ ರೀತಿ ನಾನಿಲ್ಲಿ ಇನ್ನೊಂದ್ಸಲ ಪ್ಯಾಲೆಟ್ ನೈಫ್ ಸಹಾಯದಿಂದ ನೀಟಾಗಿ ರೀತಿ ಒಂದು ಪ್ಯಾಟ್ರನ್ನ ನಾನು ಮತ್ತೆ ಇನ್ನೊಂದ್ಸಲ ಮಾಡ್ಕೊತಾ ಇದ್ದೀನಿ. ಸೊ ಕಲರ್ ಡಬಲ್ ಕಲರ್ನ ಬಳಸಿ ಕೂಡ ಮಾಡ್ಬೋದು, ಒಂದೊಳ್ಳೆ ಲುಕ್ ಬರುತ್ತೆ. ಸೊ ನಾನಿಲ್ಲಿ ಜಸ್ಟ್ ಒಂದು ಕಲರಲ್ಲೇ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ನಾನು ಫಸ್ಟಿಗೆ ವಿಶಸ್ನ ಬರ್ಕೊತಾ ಇದ್ದೀನಿ. ವಿಶಸ್ ಬಂದು ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ನಾನು ನಿಮ್ಗೆ ಫಸ್ಟೇ ಹೇಳಿದಾಗೆ, ಇದು ಹುಡುಗರ ಗ್ಯಾಂಗ್ದು. ಸೊ ಇದು ಬಂದು ಹಾಫ್ ಕೆ ಜಿ, ಬಟ್ ನೋಡೋದಕ್ಕೆ ಹಾಫ್ ಕೆ ಜಿ ಅಂತ ಅನಿಸಲ್ಲ, ಪೂರ ಆಲ್ಮೋಸ್ಟ್ ಒಂದು 650ಕ್ಕಿಂತ ಜಾಸ್ತಿನೇ ಇತ್ತು. ಸೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನೇ. ಅಮೌಂಟ್ ಕೂಡ ನಾನು ಜಾಸ್ತಿ ಕೂಡ ಅವ್ರಂಗೆ ಕೇಳಿರಲಿಲ್ಲ, ಬಿಕಾಸ್ ನಾನು ಫಸ್ಟೇ ಹೇಳಿದ್ದೀನಿ ಏನಕ್ಕೆ ಅಂಥೇಳಿ. ಎಲ್ಲೋ ಒಂದು ಕಡೆ ನನಗೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ, ಸೊ ಟೀಚರ್ಸ್ ಡೇಗೋಸ್ಕರ ಆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ಗೋಸ್ಕರ ನಾನು ಒಂದು ಸ್ವಲ್ಪ ಅಮೌಂಟ್ನ ಕಡಿಮೆನೆ ಮಾಡಿದ್ದೀನಿ ಟೀಚರ್ಸ್ ಡೇಗಾಗಿ. ಸೊ ಇವಾಗ ನೀವು ನೋಡ್ತಾ ಇರೋ ಹಾಗೆ ವಿಶಸ್ನ ಕೂಡ ಬರ್ದಾಗಿದೆ, ಹ್ಯಾಪಿ ಟೀಚರ್ಸ್ ಡೇ ಅಂತೇಳಿ. ನಾನು ಇಲ್ಲಿ ಬಂದು ಕ್ರೀಮ್ಗೆ ಏನಿದೆ ನಾರ್ಮಲಿ ಏನಿಲ್ಲಿ ನಾನು ಫಿನಿಷಿಂಗ್ ಕೊಟ್ಟಿದ್ದೀನಲ್ಲ, ಸೊ ಅದೇ ಸೇಮ್ ಕ್ರೀಮ್, ಬಟ್ ಅದರಲ್ಲಿ ಪೈಪಿಂಗ್ ಬ್ಯಾಗ್ಗೆ ನಾನು ಲಿಕ್ವಿಡ್ ರೆಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ. ಇದರಿಂದ ನಾನು ಎಲ್ಲಿ ಹ್ಯಾಂಡ್ ರೈಟಿಂಗ್ ಬರಿತಾ ಇದ್ದೀನಿ ಮತ್ತು ಬಾರ್ಡರ್ಸ್ನ ಮಾಡ್ತಾ ಇದ್ದೀನಿ ಆ ಪಾಯಿಂಟ್ಗೆ ನನಗೆ ಸ್ವಲ್ಪ ಡಾರ್ಕ್ ಕ್ರೀಮ್ ನನಗೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿದ್ದೀನಿ. ಸೊ ಪೈಪಿಂಗ್ ಬ್ಯಾಗ್ಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ಇದರಿಂದ ಜಾಸ್ತಿ ಕೂಡ ನಮಗೆ ಕಲರ್ಸ್ ಬೇಕಾಗಲ್ಲ, ನೋಡೋದಕ್ಕೆ ಡಾರ್ಕ್ ಇದೆ ಅನ್ನೋ ಥರನೇ ಕಾಣುತ್ತೆ. ಬಟ್ ನಾನು ಇಲ್ಲಿ ಆಲ್ಮೋಸ್ಟ್ ಒಂದು ಡ್ರಾಪ್ಗಿಂತನೂ ಕಡಿಮೆನೆ ಹಾಕಿದ್ದೀನಿ, ಬಟ್ ನಮಗೆ ಇಲ್ಲಿ ಡಾರ್ಕ್ನೆಸ್ ಕಾಣುತ್ತೆ. ಬಿಕಾಸ್ ನಾವು ಮಿಕ್ಸ್ ಮಾಡಬೇಕಾದ್ರೆ ಲಿಕ್ವಿಡ್ ಕಲರಲ್ಲಿ ಕಲರ್ ಏನಿದೆ ಸ್ವಲ್ಪ ಲೈಟಾಗೇ ಬರುತ್ತೆ, ಜಾಸ್ತಿ ಡಾರ್ಕ್ ಬರೋಲ್ಲ. ಆವಾಗ ಜಾಸ್ತಿ ಆ್ಯಡ್ ಮಾಡಿದ್ರು ಕೂಡ ಲಿಕ್ವಿಡ್ ಕಲರ್ ಆಗಿರೋದ್ರಿಂದ ವಾಟರ್ ಬೇಸ್ ಆಗಿರುತ್ತೆ. ಸೊ ಅವಾಗ ನಮಗೆ ಒಂದು ಪ್ರಾಪರ್ ಕಲರು ಕೂಡ ಬರೋಲ್ಲ, ಜೊತೆಗೆ ಕ್ರೀಮ್ ಕೂಡ ನಾರ್ಮಲಿ ಸ್ಟಿಫ್ ಇರಬೇಕು ಆ ರೀತಿ ಇರೋಲ್ಲ. ಬಟ್ ನಾನು ಇಲ್ಲಿ ಪೈಪಿಂಗ್ ಬ್ಯಾಗ್ಗೆ ಆ್ಯಡ್ ಮಾಡಿರೋದ್ರಿಂದ ಸೈಡ್ಗಳಲ್ಲಿ ನಮಗೆ ಡಾರ್ಕ್ ಪೋರ್ಷನ್ ಏನಿದೆ ಅದು ಬರುತ್ತೆ, ಅಂದರೆ ಡಾರ್ಕ್ ಕ್ರೀಮ್ ಏನಿದೆ ಅದು ಕಾಣುತ್ತೆ. ಸೊ ಅದರಿಂದ ಇದು ಕೆಲವೊಂದು ಟಿಪ್ಸ್ಗಳು, ಇದ್ರ ಬಗ್ಗೆ ನಾನು ಡೀಟೇಲಾಗಿ ಯಾವತ್ತಾದ್ರೂ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇವಾಗ ಬಾಟಮ್ನಲ್ಲಿ ನಾನು ಇಲ್ಲಿ ಡಾಟ್ 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 ಡಾಟ್ನ ಇಟ್ಕೊತ ಒಂದು ಪರ್ಲ್ ಬಾರ್ಡರ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ತುಂಬ ತುಂಬ ಬಿಗಿನರ್ಸ್ ಇರೋರಿಗೆ ಈ ಒಂದು ಬಾರ್ಡರ್, ಈ ಒಂದು ಡಿಸೈನ್ ಪಕ್ಕಾ ಹೇಳ್ಮಡಿಸ್ದಂಗೆ ಇರುತ್ತೆ. ಬಟ್ ನನ್ನ ಸಿಚುವೇಷನ್ ಆಗಿತ್ತು, ಬೇಗ ಮುಗಿಸ್ಬೇಕಿತ್ತು, ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ಸೊ ಫೈನಲಾಗಿ ಈ ಒಂದು ಡೆಕೋರೇಷನ್ ಸಿಂಪಲ್ ಹಾರ್ಟ್ ಶೇಪ್ ಟೀಚರ್ಸ್ ಡೇ ಸ್ಪೆಷಲ್ ಕೇಕ್ ರೆಡಿ ಇದೆ. ಆ್ಯಂಡ್ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದೆ ನಿಮ್ಗೆ ಗೊತ್ತಿದೆ, ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಇದೇ ಥರ ನನ್ನ ಸಪೋರ್ಟ್ನ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗು. ಬೈ, ಲವ್ ಯು ಆಲ್.